ಇಂದು ಕೋಟೆಪಟ್ಟಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡ ಪಟ್ಟಣದ ಜನತೆ ನೀಲಿ ಬಾವುಟಗಳ ತೋರಣ, ಮನೆ ಮನೆಗೂ ರಂಗೋಲಿ, ಅಲ್ಲಲ್ಲಿ ಪುಷ್ಪಾರ್ಚನೆ, ವಾದ್ಯ ನಗಾರಿ, ಬ್ಯಾಂಡ್ ಸೆಟ್, ಕ್ಯಾಂಡಲ್ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಸ್ ನಿಲ್ದಾಣದ ಮುಂಭಾಗ ಸಮಾವೇಶಗೊಂಡಿತು. ನಂತರ ಬೃಹತ್ ವೇದಿಕೆಯಲ್ಲಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನ ಪೀಠಿಕೆ ಹಾಗೂ ಮಹಾತ್ಮ ಗಾಂಧಿಯವರ ಫೋಟೋಗಳಿಗೆ ಪುಷ್ಪಾರ್ಚನೆ ಮಾಡಿದ ಗಣ್ಯರು ಸಾಮೂಹಿಕವಾಗಿ ಪೀಠಿಕೆ ವಾಚಿಸಿದರು. ಬಳಿಕ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಪಿ ಸುರೇಶ್, ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಲಿಖಿತ ಸಂವಿಧಾನ ಭಾರತದ ಸಂವಿಧಾನ. ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿತವಾಗಿರದಿದ್ದರೆ ಬಹುಶಃ ಭಾರತದ ಸ್ಥಿತಿ ಎತ್ತ ಸಾಗುತ್ತಿತ್ತು ಎಂಬುದನ್ನು ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಸಂವಿಧಾನದ ಮಹತ್ವವನ್ನು ತಿಳಿಸಿದರು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಪ್ರಪಂಚದ ಅತ್ಯುತ್ತಮ ಸಂವಿಧಾನಗಳನ್ನು ಸುದೀರ್ಘವಾಗಿ ಅಧ್ಯಯನ ಮಾಡಿ ನಮ್ಮ ಭಾರತದ ಸಂಸ್ಕೃತಿಗೆ ತಕ್ಕಂತೆ ಮತ್ತು ನಮ್ಮ ಭಾರತ ದೊಡ್ಡ ರಾಷ್ಟ್ರವಾದದಿಂದ ವಿವಿಧತೆಯಲ್ಲಿ ಏಕತೆ ಇರೋದ್ರಿಂದ ಸಮಗ್ರವಾಗಿ ಅಧ್ಯಯನ ಮಾಡಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶದಲ್ಲಿ ಈ ಒಂದು ನಮಗೆ ಸುಂದರವಾದ ಸಂವಿಧಾನವನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಜೀವಿಕಾ ಕಲಾ ತಂಡದಿಂದ ಅದ್ಭುತ ಕಿರುನಾಟಕ ಪ್ರದರ್ಶನ ಮಾಡಲಾಯಿತು. ವೇದಿಕೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಪುರಸಭಾ ಸದಸ್ಯರು, ಸಂಘ ಸಂಸ್ಥೆಗಳ ಮುಖಂಡರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಲಯ ಬಂದಾನೆಂದು ಒಳಗ ದೇವರ ಮಾಡಿ, ವಲಯ ಬಂದಾನೆಂದು ಒಳಗ ದೇವರ ಮಾಡಿ, ದಡಗಳ ಗಂಟೆಯ ಬಾರಿಸುತ್ತ ತರುಣಿನ ಕೋಪವ ವಲೆಯಲ್ಲ ವೇನಯ್ಯ, ಪರದನ ಪರ ಸಚಿ ವಲೆಯಲ್ಲ ವೇನಯ್ಯ, ಪರದನ ಪರ ಸಚಿ ವಲೆಯಲ್ಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾ